ಯಾದಗಿರಿ ನಗರದಲ್ಲಿ ಲಘು ವಾಹನ ನಿಲುಗಡೆಗೆ ಜಾಗ ನೀಡುವಂತೆ ಮಾಡಿದ ಮನವಿಗೆ ಹಾಗೂ ಪ್ರಮುಖ ರಸ್ತೆಗಳ ಪಾದಚಾರಿ ರಸ್ತೆ ಅತಿಕ್ರಮಿಸಿದ ಡಬ್ಬಿಗಳನ್ನು ತೆರವುಗೊಳಿಸುವ ಎಚ್ಚರಿಕೆ ಸ್ಪಂದಿಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದರಿಂದ ನಗರಸಭೆ ಪೌರಾಯುಕ್ತರ ಕಚೇರಿಗೆ ಜಾಲಿ ಮುಳ್ಳು ಬಡಿದು ಬೃಹತ್ ಪ್ರತಿಭಟನೆ ಹಿಂಪಡೆಯಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದನಾಳ ತಿಳಿಸಿದ್ದಾರೆ. ನಾವು ಮನೆ ಕೊಡೋದು ಕಚೇರಿ ತಿರುಗಾಡೋದಂದ್ರೆ ನಾವು ಭಾಳ ಅನಿಸ್ತದೆ. ಯಾಕಂದ್ರೆ ನಾವು ಹನ್ನೆರಡು ಉತ್ತಮ ರೈಲಿ ಮಾಡಿಕೊಂಡು ನಾವು ವಿಧಾನಸೌಧದಲ್ಲಿಂದ ಮುಖ್ಯಮಂತ್ರಿ ಈ ರೂಟ್ ಬರಲಿಲ್ಲ ಅಂದ್ರೆ ನಾವು ಈ ರೂಟ್ಗೆ ಬಂದು 1.4 ಮಾಡಿದ್ರು ಈ ರೂಟಿಗೆ ಬರ್ತಂದ್ರೆ ಮಳೆ ಬಂದ್ರೆ ಚದುರ್ಕೊಂಡು ಸರ್ ಮುಖ್ಯಮಂತ್ರಿ ಇಲ್ಲಿದ್ದವರು ನಮ್ಮ ಮನೆ ಅಂದರೆ ನಾನು ನಮ್ಮ ಮನೆ ಕೆಲಸ ಮಾಡೋಲ್ಲ ನಾನು ಏನೋ ಕೆಲಸ ಮಾಡಿಕೊಡೋ. ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಈಗ 13 ವಯಸ್ಸು ಗಳಿಸಿತು. ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡಿಕೊಡ್ಬೇಕಂತಕ್ಕಂಥದ್ದು ಸಾಕಷ್ಟು ಬಾರ ಮನವಿ ಸಲ್ಲಿಸಿದ್ರು ಕೂಡ ಪ್ರತಿಭಟನೆ ಮಾಡಿದರೂ ಕೂಡ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಇವತ್ತು ನಮಗೆ ಬೇಸರ ವ್ಯಕ್ತಪಡಿಸು. ಅದರ ಜೊತೆಗೆ ನಗರದ ಪ್ರಮುಖ ರಸ್ತೆ ಬೀದಿ ಪಾದಚಾರಿಗಳ ಮೇಲೆ ಕಾಂಕ್ರೀಟ್ ಹಾಕಿ ಅಕ್ರಮ ಡಬ್ಬಿಗಳು ನಿರ್ಮಾಣ ಮಾಡಿ ಕಿರಾಯಿ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ? ಅವರಿಗೆ ಅಕ್ರಮ ಇದ್ದವರಿಗೆ ಸಪೋರ್ಟ್ ಮಾಡ್ತಾರೆ. ನಾವು ಸಕ್ರಮವಾಗಿ ಮನವಿ ಕೊಟ್ಟು ನಿಜವಾಗಿ ತೆರಿಗೆ ಪಾವತಿ ಮಾಡ್ಬೇಕಾದ್ರೆ ಗಾಡಿಯವರೇ ಮೊದಲು ಅಮೌಂಟ್ ಕಟ್ಟೆ ಹೊರಗೆ ಬರ್ತಾರೆ ರೋಡಿಗೆ ಶೋರೂಮ್ಲಿಂದ. ಅಂಥವರಿಗೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಜಿಲ್ಲಾಡಳಿತ ನಿರ್ಲಕ್ಷ್ಯ ಆದಂತ ಹೇಳಿ ಪ್ರತಿಭಟನೆ ಮಾಡಿದ್ರು. ಅಕ್ಟೋಬರ್ 13 ಮಾಡಿದ್ರೆ ಇಲ್ಲಿವರೆಗೆ ಸ್ಥಳ ದೇಕಿಂಗೆ ಕರಿಂಗೆ ದೇಕಿಂಗೆ ಕರಿಂಗೆ ಚೋಡ್ ಪಕ್ಕಡ ಕೆಲಸ ಮಾಡೋಕ್ಕೆ ವ್ಯವಸ್ಥೆ ಆಗಿತ್ತು. ಅದಕ್ಕೆ ನಾವು ಆಗಬಾರ್ದಂತಕ್ಕಂಥ ದೃಷ್ಟಿಯಿಂದ ಫೆಬ್ರವರಿ 5ರಂದು ಬೆಳಿಗ್ಗೆ 10 ಏನದ ಪೌರಾಯುಕ್ತರ ಕಚೇರಿಗೆ ಜಾಲಿ ಮುಳ್ಳು ಬಿಡಬೇಕಂತಕ್ಕಂಥದ್ದು ಈಗೆಲ್ಲ ಮುಳ್ಳು ಕಡಿಸಿ ರೆಡಿ ಮಾಡಿ ಕೇಸಿ ಮುಳ್ಳು ಕಡಿಬೇಕಂತ ನಿರ್ಧರಿಸಿದಾಗ ನಿನ್ನೆ ಅವ್ರು ಬಂದ ಕೇಸ್ ಏನದಂದ್ರೆ ನಮಗೆ ಬೇಡ್ರಿ ಅಂತೆಲ್ಲ ಮಾಡಬೇಡ್ರಿ ಅಂತ ಹೇಳಿ ಕೇಸಿ ನಮ್ಮ ದೂರಕಣ ಕರೆಕ್ಟ್ ಮಾಡಿದ್ರೆ ಅದಕ್ಕೆ ನಾವು ಒಪ್ಪೋದಿಲ್ಲ. ಮೀಟಿಂಗ್ ಕರೀರಿ, ಮೀಟಿಂಗ್ ಬರೋಣ ಅಂತಂದ್ರೆ ನಿಮ್ಮ ಕಚೇರಿ ನಾವು ಬರಲ್ಲ ಅಂದಾಗ ಸರ್ಕ್ಯೂಟ್ ಹೌಸ್ನಲ್ಲಿ ನಾವು ಮತ್ತು ಟ್ಯಾಕ್ಸಿ ಚಾಲಕರು ಮತ್ತು ವಾರ್ಡಿನ ನಿವಾಸಿಗಳು 1-2 ನಿವಾಸಿಗಳು ಎಲ್ಲರೂ ಸೇರಿ ಅಂತ ಸಭೆ ನಡೆದಾಗ ಸಭೆಗಳಲ್ಲಿ ಸ್ವಲ್ಪ ಸಮಯಕ್ಕೆ ಅವಕಾಶ ಕೇಳಿದದಕ್ಕೆ ನಾವೇನದ ನಾ 5ನೇ ತಾರೀಕು ನಡೀತಕ್ಕಂಥ ಜೇಲಿ ಮುಳ್ಳು ಹಚ್ಚಿ ಪ್ರತಿಭಟನೆಯನ್ನು ನಾವು ಹಿಂಪಡೆದ್ವಿ. ತಕ್ಷಣ ಅದನ್ನು ಸರಿಪಡಿಸದಿದ್ದರೆ ಸರಿ ಇಲ್ಲ, ಮುಂದಿನ ದಿವಸದಲ್ಲಿ ಅದನ್ನು ಮುಂದುವರ್ಸೋದು ನಮ್ಮ ಕೈಯಾಗದ. ನಾವು ಯಾವಾಗ ಮುಳ್ಳು ಅಲ್ಲೇ ಅದಾವೆ ಹಿಂಗೆ ಯಾವಾಗ ಬೇಕಾವಾಗ ನಾವು ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತಕ್ಕಂಥದ್ದು ನಾವು ನಗರಸಭೆಗೆ ಎಚ್ಚರಿಕೆ ನೀಡ್ತಿದ್ದೇನೆ. ನಗರಸಭೆ ನಿರ್ಲಕ್ಷ್ಯ ಮಾಡಿದ ಕಾರಣ ನಾವು ಉಮೇಶ್ ಕೆ ಮುದ್ನಾಳ ಅವರ ನೇತೃತ್ವದಲ್ಲಿ ಜಾಲಿ ಮುಳ್ಳನ್ನು ಬಿಡಿಯಲು 15ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಆದರೆ ನಗರಸಭೆ ಅಧಿಕಾರಿಗಳು ಸರ್ಕ್ಯೂಟ್ ಹೌಸ್ನಲ್ಲಿ ಬಂದು ಸಭೆ ಕರೆದ ಕೇಸಿಂದ ಉಮೇಶ್ ಕೆ ಮುದ್ನಾಳ ಅವರಿಗೆ ಮನವಿ ಮಾಡ್ಕೊಂಡಾರ. ಆದ ಕಾರಣ ನಾವೇನಪ್ಪ ಅಂತಂದರೆ ನಗರಸಭೆ ಅಧಿಕಾರಿಗಳ ಮಾತಿಗೆ ಬೆಲೆ ಕೊಟ್ಟು ಕೆಲವು ದಿನಗಳ ಕಾಲಾವಕಾಶವನ್ನು ನಾವು ನೀಡಾಗತ್ತೀವಿ. ಇನ್ನು ಕೆಲವು ದಿನಗಳಲ್ಲಿ ಅವರು ಹೇಳಿದಂತೆ ನಡ್ಕೊಳ್ಳಿಲ್ಲ ಅಂತಂದರೆ ಅದೇ ರೀತಿ ಮೊದಲು ಹೇಳಿದ ಪ್ರಕಾರನೇ ಜಾಲಿ ಮುಳ್ಳನ್ನು ತಂದು ನಗರಸಭೆಗೆ ಮುಚ್ಚಿಗೆಸಿಂದ ಹಾಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ನನ್ನ ಎಚ್ಚರಿಕೆ ರಫೀಕ್ ಪಟೇಲ್.